ಬಾಂಬೆ ನಾಡಲ್ಲಿ ಈಗ ಶುರುವಾಯಿತು ಕಮಲ ಹಾಗೆ ದಳದ ಪೈಪೋಟಿ ಚನ್ನಪಟ್ಟಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಿಂದ ಈಗ ಟೆಂಪಲ್ ರನ್ ಶುರುವಾಗಿದೆ ಎಸ್ ಇದು ಸರ್ವೇ ಸಾಮಾನ್ಯ ಎಲ್ಲರೂ ಕೂಡ ನಾಮಪತ್ರವನ್ನ ಸಲ್ಲಿಕೆ ಮಾಡುವಂತ ಸಂದರ್ಭದಲ್ಲಿ ಅವರ ಮನೆ ದೇವರಾಗಿರಲಿ ಅಥವಾ ಊರಿನ ದೇವರಾಗಿರಲಿ ಅವರಿಗೆ ಕೈ ಮುಗಿದು ಅಥವಾ ಈ ಬಾರಿ ನಾನೇ ಗೆಲ್ಲಬೇಕು ಅನ್ನುವಂತ ಆಸೆ ಆಕಾಂಕ್ಷೆಗಳನ್ನ ದೇವರ ಮುಂದೆ ಇರೋದು ಸರ್ವೇ ಸಾಮಾನ್ಯ ಅದೇ ಲಿಸ್ಟ್ ನಲ್ಲಿ ಈಗ ಚನ್ನಪಟ್ಟಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಿಂದಲೂ ಕೂಡ ಟೆಂಪಲ್ ರನ್ ನಡೆದಿರುವಂತದ್ದು ನಾಮಪತ್ರಕ್ಕೂ ಮುನ್ನ ಮನೆ ದೇವರಿಗೆ ಸಿಪಿ ಯೋಗೀಶ್ವರ್ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಎಸ್ ಈಗಾಗಲೇ ನಾಮಪತ್ರವನ್ನ ಸಲ್ಲಿಕೆ ಮಾಡಬೇಕು ಅಂತಂದ್ರೆ ದೇವರ ಆಶೀರ್ವಾದ ಇರಲೇಬೇಕು ಹಾಗಾಗಿಯೇ ಅವರ ಮನೆ ದೇವರಿಗೆ ಸಿಪಿ ಯೋಗೀಶ್ವರ್ ಅವರು ಪೂಜೆಯನ್ನ ಸಲ್ಲಿಸಿದ್ದಾರೆ ಬಿಸಿಲಮ್ಮನಿಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ ಯೋಗೀಶ್ವರ್ ಹಾಗೆ ಪತ್ನಿ ಶೀಲಾ ಯೋಗೀಶ್ವರ್ ಎಸ್ ಇವರ ಮನೆ ದೇವರು ಬಿಸಿಲಮ್ಮನಿಗೆ ಪೂಜೆಯನ್ನ ಸಲ್ಲಿಸಿ ತದನಂತರ ಮುಂದಿನ ಕಾರ್ಯಕ್ಕೆ ಮುಂದಾಗಿರುವಂತದ್ದು ಅವರ ಜೊತೆಗೆ ಅವರ ಪತ್ನಿ ಕೂಡ ಪತ್ನಿ ಶೀಲಾ ಯೋಗೀಶ್ವರ್ ಅವರು ಕೂಡ ಸಾಥನ್ನ ನೀಡಿದ್ದಾರೆ ನಾಮಪತ್ರವನ್ನ ಸಲ್ಲಿಕೆ ಮಾಡೋದಕ್ಕೆ ಪತ್ನಿ ಸಮೇತರಾಗಿ ಯೋಗೀಶ್ವರ್ ತೆರಳ್ತಾ ಇರುವಂತದ್ದು ಅದಕ್ಕೂ ಮುಂಚೆ ಬಿಸಿಲಮ್ಮ ಅಂದ್ರೆ ಅವರ ಮನೆ ದೇವರಿಗೆ ಪೂಜೆಯನ್ನ ಮಾಡಿದ ನಂತರ ಮುಂದೆ ಹೆಜ್ಜೆಯನ್ನ ಇಡ್ತಾ ಇರುವಂತದ್ದು ಎಸ್ ಯೋಗೇಶ್ವರ್ ಪುತ್ರರಾದಂತಹ ಶ್ರವಣ್ ಧ್ಯಾನ್ ಕೂಡ ಸಾಥನ್ನ ನೀಡ್ತಾ ಇರುವಂತದ್ದು ಎಸ್ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು ಸಿಪಿ ಯೋಗೀಶ್ವರ್ ಅವರ ಜೊತೆಗೆ ಅವರ ಪತ್ನಿ ಶೀಲಾ ಯೋಗೀಶ್ವರ್ ಹಾಗೆ ಮಗನೂ ಕೂಡ ಇದ್ದಾರೆ ಶ್ರವಣ್ ಮೂವರು ಸೇರಿದಂತೆ ಈಗ ಮನೆ ದೇವರಿಗೆ ಪೂಜೆಯನ್ನ ಸಲ್ಲಿಸಿ ತದನಂತರ ನಾಮಪತ್ರವನ್ನ ಸಲ್ಲಿಕೆ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಎಸ್ ಅಭಿಷೇಕ್, ಈಗಾಗಲೇ ಏನು ಸಿಪಿ ಯೋಗೀಶ್ವರ್ ಅವರು ತಮ್ಮ ಮನೆ ದೇವರಿಗೆ ಬಿಸಿಲಮ್ಮನಿಗೆ ಪೂಜೆಯನ್ನ ಮಾಡೋದ್ರ ಮುಖಾಂತರ ನೆಕ್ಸ್ಟ್ ನಾಮಪತ್ರವನ್ನ ಸಲ್ಲಿಕೆ ಮಾಡೋದಕ್ಕೆ ಕುಟುಂಬ ಸಮೇತರಾಗಿ ಹೋಗ್ತಾ ಇದ್ದಾರೆ, ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಇದ್ರ ಬಗ್ಗೆ ಅಂತ? ಚಂದ್ರಕಲಾ, ಖಂಡಿತವಾಗ್ಲೂ ಸಿಪಿ ಯೋಗೀಶ್ವರ್ ಬಿಜೆಪಿ ಅಭ್ಯರ್ಥಿಯಾಗಿ ಚನ್ನಪಟ್ಟಣದಿಂದ ಕಣಕ್ಕೆ ಇಳಿತಾ ಇರುವಂತದ್ದು. ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಅದಕ್ಕೂ ಮೊದಲು ಅವರ ಮನೆ ದೇವರಾದಂತಹ ಬಿಸಿಲಮ್ಮ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟು ವಿಶೇಷ ಪೂಜೆಯನ್ನ ಸಲ್ಲಿಸಿ ಅದರಲ್ಲೂ ಕುಟುಂಬ ಸಮೇತರಾಗಿ ಬಂದು ವಿಶೇಷ ಪೂಜೆಯನ್ನ ಸಲ್ಲಿಸಿ ಈಗ ಮೆರವಣಿಗೆ ಮೂಲಕ ತಾಲೂಕು ಕಚೇರಿಗೆ ಬೃಹತ್ ಮೆರವಣಿಗೆ ಮೂಲಕ ತೆರಳಿ ತಾಲೂಕು ಕಚೇರಿಯಲ್ಲಿ ತಮ್ಮ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿದ್ದಾರೆ. ಚಂದ್ರಕಾಂತ್, ಧನ್ಯವಾದಗಳು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ಸೋ ಮನೆ ದೇವರು ಬಿಸ್ಲಮ್ಮನಿಗೆ ಪೂಜೆ ಸಲ್ಲಿಸಿದ್ದಾರೆ ಯೋಗೀಶ್ವರ್, ಹಾಗೆ ಶೀಲಾ ಯೋಗೀಶ್ವರ್ ಅವರು ನಾಮಪತ್ರಕ್ಕೂ ಮುನ್ನ ಮನೆ ದೇವರಿಗೆ ಸಿಪಿ ವೈ ಯೋಗೀಶ್ವರ್ ಹೋಗ್ತಾ ಇರುವಂತದ್ದು.